ಚುನಾವಣಾ ಪ್ರಚಾರದ ಅನುಮತಿ ಹಾಗೂ ನಾಗರಿಕರು ನಡೆಸುವ ಯಕ್ಷಗಾನ ಸೇರಿದಂತೆ ಸಾರ್ವಜನಿಕ ಸಮಾರಂಭಗಳಿಗೆ ನೀತಿ ಸಂಹಿತೆಯ ಹಿನ್ನೆಲೆಯಲ್ಲಿ ಅನುಕೂಲ ಮಾಡಿಕೊಡಲು ಏಕಗವಾಕ್ಷಿ ಅನುಮೋದನಾ ವ್ಯವಸ್ಥೆಯನ್ನು ಎಲ್ಲ ಸಹಾಯಕ ಚುನಾವಣಾಧಿಕಾರಿ ಕಚೇರಿಗಳಲ್ಲಿ ಕಲ್ಪಿಸಲಾಗಿದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಶಶಿಕಾಂತ್ ಸೆಂಥಿಲ್ ಹೇಳಿದರು। ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜಕೀಯತರ ಸಭೆ ಸಮಾರಂಭಗಳಿಗೆ ಯಾವುದೇ ನಿಯಂತ್ರಣ ಇಲ್ಲವಾದರೂ ಕೂಡ ಸಹಾಯಕ ಚುನಾವಣಾ ಅಧಿಕಾರಿಗಳಿಗೆ ಮುನ್ಸೂಚನೆಯನ್ನು ಕೊಡಬೇಕು। ಚುನಾವಣಾ ಪ್ರಚಾರಕ್ಕೆ ಬಳಸುವಂತಾ ವಾಹನಗಳ ಕುರಿತು ಚುನಾವಣಾ ಅಧಿಕಾರಿಯಿಂದ ಲಿಖಿತ ಅನುಮತಿ ಪಡೆದು ಅದನ್ನು ವಾಹನದಲ್ಲಿ ಪ್ರದರ್ಶಿಸಬೇಕು। ಯಕ್ಷಗಾನ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಿರ್ಬಂಧ ಇರೋದಿಲ್ಲ ಆದರೂ ಕೂಡ ಸೂಕ್ತ ಮಾಹಿತಿ ನೀಡಿ ಮುಚ್ಚಳಿಕೆಯನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿದರು। Every private property, every private function, they should take permission of the single window. It is necessarily not a permission, but an intimation, and also we will take the munchalike from them. But for example, if a function requires mic or if a function requires a rally, they obviously will have to take permission of the police. So all that will happen in single window. Apart from that, we will take one undertaking from them that they, it is not political or ಜನಸಾಮಾನ್ಯರು ಕೂಡ ಚಿನ್ನಾಭರಣ ನಗದು ಸಾಗಾಟ ಸಂದರ್ಭ ದಾಖಲೆ ಪತ್ರಗಳನ್ನು ಹೊಂದಿರಬೇಕು। 50,000 ರೂಪಾಯಿಗಿಂತ ಹೆಚ್ಚಿನ ಮೊತ್ತವನ್ನು ಸಾಗಿಸುವಾಗ ಜೊತೆಯಲ್ಲಿ ರಾಜಕೀಯ ಪಕ್ಷಗಳ ಯಾವುದೇ ಕುರುಹು ಇದ್ದರೂ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗುತ್ತೆ ಅಂತ ಹೇಳಿದರು। डाक्युमेंट्स कई याद समस्या डाक्युमेंट्स इमीडियेटी चेक नम नॉर्म्स ऐन सीजर इज अप्लिकेबल वेन 50,000 एंड अबव कैश इज फाउंड अलॉन्ग विद द इंडिकेशन ऑफ अ कैंडिडेट दैट इज सम फ्लैग्स और सम पार्टी व्हीकल और सम कैंडिडेट्स इज सिटिंग इनसाइड इन सच केसेस वी हैव टू कंपलसरीली सीज इट। In other cases, when they show the documents and we find there is no link, we will generally leave it.